ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆ ಕೊಟ್ಟಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೇಂದ್ರದ ಎನ್ಡಿಎ ನೇತೃತ್ವದ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಬೇಕಾಗಿದೆ ಎಂದರು. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ ವಿ ಮುದ್ದ ಹನುಮೇಗೌಡರು ಸರಳ ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದ್ದು, ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಸ್ವಚ್ಛ ರಾಜಕಾರಣಿಗೆ ಹೆಸರಾಗಿದ್ದಾರೆ. ಅವರು ಸಂಸದರಾಗಿದ್ದ ವೇಳೆ ಪಕ್ಷ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಇತ್ತು. ಆದಾಗ್ಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಹಲವು ಅಭಿವೃದ್ಧಿ ಕಾರ್ಯವನ್ನು ಮಾಡಿರುವುದು ಶ್ಲಾಘನೀಯ ಎಂದರು. ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗೆ ಮುದ್ದ ಹನುಮೇಗೌಡರು ಕೊಡುಗೆ ಅಪಾರವಾದುದಾಗಿದೆ. ಕೇಂದ್ರದ ಪಿಂಕ ಪುಸ್ತಕದಲ್ಲಿ ನೋಂದಾಯಿಸಿ ನೆರೆಯ ಆಂಧ್ರದ ಸಚಿವರಾಗಿದ್ದ ರಘುವೀರ್ ರೆಡ್ಡಿ ಅವರ ಸಹಕಾರದೊಂದಿಗೆ ಈ ಕಾರ್ಯ ಸಾಧ್ಯವಾಗಿದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ತುಮಕೂರಿಗೆ ಇಸ್ರೋ ಸಂಸ್ಥೆ ತಂದ್ರು. ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ ಆಗಬೇಕಾಗಿದ್ದ ಕೆಲಸಗಳಿಗೆ ಸಂಸತ್ ಭವನದಲ್ಲಿ ಧ್ವನಿ ಎತ್ತಿ ರಾಜ್ಯಕ್ಕೆ ಅನುಕೂಲ ಆಗುವಂತೆ ಗಮನಹರಿಸಿ ನಮ್ಮ ರಾಜ್ಯಕ್ಕೆ ಅನುದಾನ ತಂದಿದ್ದಾರೆ. ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಜೊತೆಗೆ ಗೌಡರು ವಿಶ್ವಸಂಸ್ಥೆಯಲ್ಲಿ ಮಾತನಾಡಿ ಜಿಲ್ಲೆಯ ಹಾಗೂ ರಾಜ್ಯದ ಕೀರ್ತಿ ಪತಾಕೆಯನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಿದ್ದಾರೆ. ಇಂತಹ ವ್ಯಕ್ತಿಯನ್ನ ಗೆಲ್ಲಿಸಿಕೊಂಡು ಬರುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಕೇಂದ್ರ ಸರ್ಕಾರ ಮಲತಾ ಈ ಧೋರಣೆ ಅನುಸರಿಸ್ತಾ ಇದ್ದು ರಾಜ್ಯದ ಪಾಲಿನ ತೆರಿಗೆ ಹಣ ನೀಡುವಲ್ಲಿ ಮೋಸ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಲವು ಬಾರಿ ಕೇಂದ್ರ ವಿತ್ತ ಸಚಿವರು ಹಾಗೂ ವಿತ್ತ ಸಚಿವಾಲಯಕ್ಕೆ ಪತ್ರ ಬರೆದರೂ ಕೂಡ ನಮ್ಮ ಪಾಲು ನಮಗೆ ಕೊಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದರು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಪರಮೇಶ್ವರ್ ಅವರು ಹೇಳಿರುವಂತೆ ಕೇಂದ್ರದ ಧೋರಣೆ ಖಂಡನೀಯ. ನಾವು ಕೇಂದ್ರದಿಂದ ಭಿಕ್ಷೆ ಕೇಳ್ತಾ ಇಲ್ಲ, ನಾವು ನಮ್ಮ ಪಾಲು ಕೇಳಿದ್ದೇವೆ. ನಾವು ಸಂವಿಧಾನಬದ್ಧ ಹಕ್ಕನ್ನ ಮಾತ್ರ ಕೇಳಿದ್ದೇವೆ. ನಮ್ಮ ರಾಜ್ಯ ಕೇಂದ್ರಕ್ಕೆ ಕಟ್ಟುವ ತೆರಿಗೆಯಲ್ಲಿ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿ ಇದೆ, ಆದರೆ ಪಾಲು ಹಂಚಿಕೆಯಲ್ಲಿ ಹತ್ತನೇ ಸ್ಥಾನದಲ್ಲಿ ಇರೋದು ಶೋಚನೀಯ. ನಮ್ಮ ರಾಜ್ಯದಿಂದ 25 ಜನ ಬಿಜೆಪಿ ಸಂಸದರು ಆಯ್ಕೆ ಆಗಿದ್ದು, ಯಾರೊಬ್ಬರು ಕೂಡ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸಿದ ಇವರುಗಳು ಯಾವ ನೈತಿಕತೆಯಿಂದ ಮತ ಕೇಳಲು ಮುಂದಾಗಿದ್ದಾರೆ ಅಂತ ಲೇವಡಿ ಮಾಡಿದ್ರು. ನಮ್ಮ ಜಿಲ್ಲೆಯ ಮತದಾರರನ್ನ ತಮ್ಮ ಮೂಲಕ ಮನವಿಯನ್ನ ಮಾಡಬೇಕು ಅಂತ ಹೇಳಿ ಒಂದು ಕಾರಣ. ಎರಡನೇದು, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರತಕ್ಕಂತ ಜನವಿರೋಧಿ ನೀತಿಗಳು, ಇವುಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ತಮ್ಮನ್ನ ಇಲ್ಲಿಗೆ ಬರ್ಮಾಡ್ಕೊಂಡಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ, ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಸ್ನೇಹಿತರೆ, ಮೊದಲನೆಯದಾಗಿ ನಾನು ಈ ಜಿಲ್ಲೆಯ ಮತದಾರರನ್ನ, ಈ ಕ್ಷೇತ್ರದ ಮತದಾರರನ್ನ ಅತ್ಯಂತ ವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸನ್ಮಾನ್ಯ ಮುದ್ದನ್ಮೇಗೌಡರು ಒಬ್ಬ ಸಜ್ಜನ ವ್ಯಕ್ತಿಯಾಗಿ, ಒಬ್ಬ ವಿದ್ಯಾವಂತನಾಗಿ, ನ್ಯಾಯಾಧೀಶರಾಗಿ ಕೆಲಸ ಮಾಡಿ ಸಾರ್ವಜನಿಕ ಬದುಕಿಗೆ ಬರ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ಸುಮಾರು ನನಗೆ ತಿಳಿದಾಗೆ 35 ವರ್ಷ ಆಯಿತು. 35 ವರ್ಷದಿಂದ ಅವರ ನಡೆ ನುಡಿ, ಅವರ ಕೆಲಸ ಕಾರ್ಯಗಳನ್ನ ಇಡೀ ಜನಸಮುದಾಯ ಗಮನಿಸಿದೆ. ತಾವೆಲ್ಲರೂ ಕೂಡ ಮಾಧ್ಯಮದವರು ನನಗನ್ಸುತ್ತೆ ಯಾವತ್ತೂ ಕೂಡ ನಮ್ಮನ್ನ ಒಂದು ರೀತಿಯಲ್ಲಿ ದುರ್ಬೀನ್ ಹಾಕೊಂಡು ನೋಡ್ತಾ ಇರ್ತೀರಿ. ಹಾಗಾಗಿ ಕೂಡ ಅವರು ಎಲ್ಲಿಯೂ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಲಿಲ್ಲ. ಗೊಂದಲದ ತೀರ್ಮಾನಗಳನ್ನ ಯಾವತ್ತೂ ಕೂಡ ಮಾಡಿಕೊಳ್ಳಿಲ್ಲ. ಎರಡು ಸಾವಿರದ 2014 ಕಾಂಗ್ರೆಸ್ ಪಕ್ಷ ಅವರಿಗೆ
ಅಭ್ಯರ್ಥಿಯನ್ನಾಗಿ ಮಾಡಿದ್ದು. ಜನ ಬಹಳ ಪ್ರೀತಿಯಿಂದ ಗೌರವದಿಂದ ಅವರನ್ನ ಆರಿಸಿದ್ರು. ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದ್ದು, ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ಅಂತ ಹೇಳಿ ನಮಗೆಲ್ಲ ಸಂತೋಷ ಆಯಿತು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಬಾರಿ ಬರುವ ಬಹುಶಃ 44 ಸೀಟುಗಳು ಮಾತ್ರ ಗೆದ್ದಿತ್ತು. ಇಡೀ ದೇಶದಲ್ಲಿ 540 ಹೆಚ್ಚು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಕೇವಲ 44. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರನ್ನ ತುಮಕೂರಿನ ಮತದಾರರು ಆರಿಸಿದರು. ಅವರು ನನಗೆ ಸಿಕ್ಕಿದಂತಹ ಅವಕಾಶದಲ್ಲಿ ಒಂದು ಕಡೆ ವಿರೋಧ ಪಕ್ಷದ ಸ್ಥಾನಮಾನ ಕೂಡ ಇರಲಿಲ್ಲ, ಮತ್ತೊಂದು ಕಡೆ ಸರ್ಕಾರದಲ್ಲೂ ಇರಲಿಲ್ಲ. ಹಾಗಾಗಿಯೂ ಕೂಡ ನನಗೆ ಸಿಕ್ಕಿದಂತಹ ಅವಕಾಶವನ್ನ ಕ್ರಿಯಾಶೀಲವಾಗಿ ಬಳಸಿಕೊಂಡು ನಮ್ಮ ರಾಜ್ಯದ ಸಮಸ್ಯೆಗಳನ್ನ, ಜಿಲ್ಲೆಯ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಹಿಂದೆ ರಘುವೀರೆಡ್ಡಿಯವರು ಪಕ್ಕದ ಆಂಧ್ರದ ಗಡಿಯಲ್ಲಿ ರಘುವೀರೆಡ್ಡಿಯವರಿದ್ದಾರೆ. ಮಡಕ್ಶಿರಾ ಕ್ಷೇತ್ರದಲ್ಲಿ ಅವರು ಒಂದು ಶಾಸಕರಾಗಿದ್ದರು, ಸಚಿವರಾಗಿದ್ದರು, ಅದರಲ್ಲೂ ಕಂದಾಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನು, ಅವರು, ನಾವೆಲ್ಲ ತುಮಕೂರಿನಿಂದ ರಾಯದುರ್ಗಕ್ಕೆ ರೈಲು ಹಾಕಬೇಕು ಅಂತೇಳಿ ಪ್ರಸ್ತಾಪ ಮಾಡಿ ಪ್ರಸ್ತಾವನೆಯನ್ನು ಮಾಡಿದಾಗ ಅವತ್ತು ಅಂದಿನ ಕೇಂದ್ರದ ರೈಲ್ವೆ ಸಚಿವರಾದಂಥ ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರು ಅದನ್ನ ಕೇವಲ 90 ಲಕ್ಷನೋ ಏನೋ ಪಿಂಕ್ ಬುಕ್ ಅಂತ ಬರುತ್ತೆ, ಪಿಂಕ್ ಬುಕ್ ಅಲ್ಲಿ ಎಂಟ್ರಿ ಆದರೆ ಅಲ್ಲಿಗೆ ಅದು ಸರ್ಕಾರದ ಆದೇಶ ಆದಾಗ ಕೇವಲ 92 ಲಕ್ಷನೋ ಏನೋ ಕೊಟ್ಟು ಆ ಪಿಂಕ್ ಬುಕ್ ಅಲ್ಲಿ ತಗೊಂಡು ಬಂದ್ರು. ಅದನ್ನ ಅಂದ್ರೆ ಅರ್ಥ ಇದನ್ನ ಕೇಂದ್ರ ಕಾರ್ಯಕ್ರಮವಾಗಿ ಕೈಗೆತ್ತಿಕೊಳ್ಳಿದೆ ಅಂತ ಸಿಂಬಾಲಿಕ್ ಆಗಿ ಒಂದಿಷ್ಟು ಹಣ ಇಟ್ಟಿದ್ದಾರೆ, ಅದಾದ ನಂತರ ಅದನ್ನ ಕಾರ್ಯಗತ ಮಾಡ್ತಾರೆ. ಅದಾದ್ಮೇಲೆ ಮುಂದುವರಿತು ಬಂದಂತ ಸರ್ಕಾರಗಳಲ್ಲಿ ಹಣ ಸ್ವಲ್ಪ ಸ್ವಲ್ಪ ಹಣ ಇಟ್ಟರು, ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಆಯಿತು. ಆದರೆ ದುರ್ದೈವದ ಸಂಗತಿ ಲ್ಯಾಂಡ್ ಅಕ್ವಿಸಿಷನ್ ಆಗಲೇ ಇಲ್ಲ ಸಂಪೂರ್ಣವಾಗಿ, ನಮ್ಮ ಜಿಲ್ಲೆಯಲ್ಲಿ ಆಗಲೇ ಇಲ್ಲ. ಆ ಭಾಗದಲ್ಲಿ, ಆಂಧ್ರದ ಭಾಗದಲ್ಲಿ ಆಗಿದೆ. ಅಲ್ಲಿ ಹಳಿಗಳನ್ನು, ರೈಲ್ ಟ್ರ್ಯಾಕ್ ಅನ್ನು ಕೂಡ ಹಾಕುವಂತ ಕೆಲಸ ಮಾಡಿದೆ. ದುರ್ದೈವದ ಸಂಗತಿ ನಮ್ಮಲ್ಲಿ ಆಗಲೇ ಇಲ್ಲ, ಅದನ್ನು ಕೂಡ ಪ್ರಸ್ತಾಪ ಮಾಡಿದರು. ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಡೆಲ್ಲಿಯಲ್ಲಿ ಅದನ್ನು ಮುದ್ದನ್ಮೇಗೌಡರು ಪ್ರಸ್ತಾಪ ಮಾಡಿದರು. ತದನಂತರ ತುಮಕೂರಿನಿಂದ ದಾವಣಗೆರೆಗೆ ರೈಲು ಹಾಕುವಂತ ಪ್ರಸ್ತಾವನೆ ಬಂದಾಗ ಅದು ಯಾವಾಗ ಹಿನ್ನಡೆ ಆಗ್ತದೆ ಅದನ್ನು ಪ್ರಸ್ತಾಪನೆ ಮಾಡಿದರು. ನಮ್ಮ ಜಿಲ್ಲೆಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಕೂಡ ಪ್ರಸ್ತಾಪ ಮಾಡಿದರು. ನಮ್ಮ ಜಿಲ್ಲೆಗೆ ಸಂಬಂಧವೇ ಇಲ್ಲ, ನಮ್ಮ ರಾಜ್ಯದ ಸಮಸ್ಯೆ, ಧಾರವಾಡ ಮತ್ತು ಹುಬ್ಬಳ್ಳಿ ನಗರ ಏನು ಕುಡಿಯುವ ನೀರಿಗೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಸತತವಾಗಿ ಪ್ರತಿ ವರ್ಷ ಬರಗಾಲ ಆಗಿ ಅವರಿಗೆ ಕುಡಿಯೋದಕ್ಕೆ ನೀರಿಗೆ ತೊಂದರೆ ಆಗ್ತದೆ, ಅದಕ್ಕಾಗಿ ಮಹದಾಯಿ ಯೋಜನೆಯನ್ನ ಪ್ರಸ್ತಾಪ ಮಾಡಬೇಕು ಅಂತೇಳಿ ಅದನ್ನು ಪ್ರಸ್ತಾಪ, ಒಂದು ರಾಜ್ಯದ ಸಮಸ್ಯೆಯಾಗಿ ಪ್ರಸ್ತಾಪ ಮಾಡಿದ್ರು. ಅವರು ಇತ್ತೀಚೆಗೆ ತಮ್ಗೆ ಗೊತ್ತಿದೆ, ಈಗಾಗಲೇ 8-10 ವರ್ಷದಿಂದ ಈ ಕೊಬರಿ ಬೆಲೆಯನ್ನ ನಿಯಂತ್ರಣ ಮಾಡುವಂತ ಕೆಲಸ ನಡೆಯುತ್ತೆ. ನ್ಯಾಫೆಡ್ನವರು
ಬೆಂಬಲ ಬೆಲೆಯನ್ನ ಕೊಡೋದ್ರ ಮೂಲಕ ನ್ಯಾಫೆಡ್ನವರು ಅದನ್ನ ನಿಗದಿತ ಬೆಲೆಯಲ್ಲಿ ಖರೀದಿ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ರು. ಅದಕ್ಕೂ ಮಾನ್ಯ ಮುದ್ದನಗೌಡರು ಪ್ರಸ್ತಾಪ ಮಾಡಿ ಆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಇನ್ನು ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳು ಜಿಲ್ಲೆಯಲ್ಲಿ ಸಂಬಂಧಪಟ್ಟಾಗಿ ಆಗಾಗ್ಗೆ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ದಾರೆ, ಕೇಂದ್ರ ಸರ್ಕಾರವನ್ನು ಕೂಡ ಎಚ್ಚರಿಸಿದ್ದಾರೆ. ಹಾಗಾಗಿ ಒಬ್ಬ ಕ್ರಿಯಾಶೀಲ ಲೋಕಸಭೆಯ ಸದಸ್ಯನಾಗಿ 5 ವರ್ಷ ಸತತವಾಗಿ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮ್ದಿರಲಿಲ್ಲ, ಭಾರತೀಯ ಜನತಾ ಪಾರ್ಟಿಯವರ ಸರ್ಕಾರ, ವಿಶ್ವಸಂಸ್ಥೆಗೆ ಸಂಸದರನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಮುದ್ದನಗೌಡರನ್ನ ಆರಿಸ್ತಾರೆ. ಅವರ ಮಾತು ಕತೆ ಲೋಕಸಭೆಯಲ್ಲಿ ಅವರು ಆಡಿದಂತ ಅವ್ರ ಪಾರ್ಟಿಸಿಪೇಷನ್ನು ಇದನ್ನೆಲ್ಲ ಗಮನಿಸಿ ಇವರು ಮುದ್ದನಗೌಡರು ವಿಶ್ವಸಂಸ್ಥೆಗೆ ಹೋದ್ರೆ ಅಲ್ಲಿ ನಮ್ಮ ಸಂಸದರು ಹೋದ್ರೆ ಅಲ್ಲಿ ಮಾತಾಡೋದಕ್ಕೆ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ನಾವೆಲ್ಲ ನೋಡಿದ್ವಿ, ನಾವು ಅನೇಕ ಜನ ನೋಡಿದ್ವಿ ಟಿವಿನಲ್ಲಿ ಎಲ್ಲ ಮಾಧ್ಯಮದವರು ಕಲ್ಪಿಸಿದ್ವಿ. ಅವರು ಅಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ನಮ್ಮ ದೇಶದ ವ್ಯವಸ್ಥೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ನನಗನ್ಸುತ್ತೆ ನಮ್ಮ ಜಿಲ್ಲೆಯಲ್ಲಂತೂ ಯಾರೂ ಕೂಡ ಸಂಸದರು ವಿಶ್ವಸಂಸ್ಥೆಗೆ ಹೋಗಿ ಮಾತಾಡಿರ್ತಕ್ಕಂಥ ನಿದರ್ಶನಗಳು ಇಲ್ಲಿಲ್ಲ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ಮುದ್ದನಗೌಡರು ಮತ್ತೊಂದು ಬಾರಿ ಲೋಕಸಭೆಗೆ ನಮ್ಮನ್ನ ಪ್ರತಿನಿಧಿಸತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿದೆ. ಹಾಗಾಗಿ ನಾನು ನಮ್ಮ ಜಿಲ್ಲೆಯ ಈ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ಈ ದೇಶದ ವ್ಯವಸ್ಥೆಯ ಬಗ್ಗೆ ಮಾತನಾಡುವಂಥ ಅಥವಾ ಭಾಗವಹಿಸುವಂಥ ಎಲ್ಲ ಶಕ್ತಿಯನ್ನು ಬುದ್ಧಿವಂತಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ. ಅವರನ್ನ ಆರಿಸಿಕೊಡ್ಬೇಕು ಅಂತೇಳಿ ನಾನು ಈ ಜಿಲ್ಲೆಯ ಮತದಾರರಲ್ಲಿ ಅತ್ಯಂತ ವಿನಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದು ಒಂದು ಭಾಗ. ಇವತ್ತು ಈ ದೇಶದ ವ್ಯವಸ್ಥೆಯನ್ನ, ಆಡಳಿತ ವ್ಯವಸ್ಥೆಯನ್ನ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಪ್ರಕಾರ ಒಂದು ಒಕ್ಕೂಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಜ್ಯ ರಾಜ್ಯಕ್ಕೆ ಬೇಕಿರುವಂತಹ ಕಾನೂನುಗಳು, ಅದಕ್ಕೆ ಇರಬೇಕಾದಂತಹ ಅಧಿಕಾರಗಳು ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಅದೇ ಪ್ರಕಾರ ಕೇಂದ್ರಕ್ಕೆ ಇರ್ತಕ್ಕಂಥ ಅಧಿಕಾರ, ಕೇಂದ್ರಕ್ಕೆ ಇರ್ತಕ್ಕಂಥ ವ್ಯವಸ್ಥೆ, ಯಾವ ಯಾವ ವಿಭಾಗವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಡಿಫೈನ್ ಮಾಡಿದ್ದಾರೆ. ಸ್ಪೆಸಿಫಿಕಲಿ ಯಾರ್ಯಾರದ ರೋಲು ಏನೇನಿರಬೇಕು ಅನ್ನೋದನ್ನು ಡಿಫೈನ್ ಮಾಡಿದ್ದಾರೆ. ಹಣಕಾಸಿನ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಕೇಂದ್ರ ಒಂದು ಕಡೆ ಟ್ಯಾಕ್ಸ್ ತಗೊಳ್ಳುತ್ತೆ, ರಾಜ್ಯ ಒಂದು ಕಡೆ ಟ್ಯಾಕ್ಸ್ ತಗೊಳ್ಳುತ್ತೆ. ಮೊದಲಿಗೆ ವ್ಯಾಟ್ ಇತ್ತು, ಅದಕ್ಕಿಂದಕ್ಕೆ ಸೆಂಟ್ರಲ್ ಟ್ಯಾಕ್ಸ್ ಅಂತ ಇತ್ತು, ಬದಲಾವಣೆ ಆದ ಮೇಲೆ GST ಬಂದಿದೆ. ಈ ಟ್ಯಾಕ್ಸೇಷನ್ ಅನ್ನೋದಾಗಿ ಕೇಂದ್ರಕ್ಕೆ ಎಷ್ಟು ಹೋಗ್ಬೇಕು, ರಾಜ್ಯಕ್ಕೆ ಎಷ್ಟು ಹೋಗ್ಬೇಕು ಅಂತೇಳಿ ಡಿಫೈನ್ ಮಾಡಿದ್ದಾರೆ. ಒಂದೊಂದು ರಾಜ್ಯಕ್ಕೂ ಇಂತಿಷ್ಟು ಟ್ಯಾಕ್ಸ್ ಅನ್ನ,
ಅವರು ಕಲೆಕ್ಟ್ ಮಾಡುವುದರಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸೇಷನ್ ಅಂತೇಳಿ ಡೆವಲ್ಯೂಷನ್ ಅನ್ನ ಡಿಫೈನ್ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಇಷ್ಟು ಟ್ಯಾಕ್ಸ್ ನೀವು ಕಟ್ಟಿದ್ದಕ್ಕೆ ಇಷ್ಟು ಟ್ಯಾಕ್ಸ್ ಅಂತೇಳಿ ಡಿಫೈನ್ ಮಾಡಿದ್ದಾರೆ. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಕಳೆದ ವರ್ಷ 2020-21 ಟ್ಯಾಕ್ಸೇಷನ್ ಅನ್ನು ನೋಡಿದಾಗ 4.31% ನಮ್ಮ ಸೆಂಟ್ರಲ್ ಟ್ಯಾಕ್ಸೇಷನ್ GST ನಮಗೆ ಕೊಡ್ತಾ ಇದ್ರು. ಈ ಬಾರಿ ಅಂದರೆ 2021-22 3.21 ಟ್ಯಾಕ್ಸನ್ನು 2% ಕೊಡ್ತಾ ಇದ್ದಾರೆ. ಅಂದರೆ ಒಂದು ಹೆಚ್ಚು ಕಡಿಮೆ 1.5% ಟ್ಯಾಕ್ಸ್ ಕಮ್ಮಿ ಆಗಿದೆ. ನಮಗೆ ರಾಜ್ಯಕ್ಕೆ ನಷ್ಟ ಆಗಿದೆ, ನಮಗೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಬಹಳ ಆರೋಗ್ಯಕರವಾಗಿರಬೇಕು ಅಂಥೇಳಿ ಯಾವತ್ತೂ ಕೂಡ, ಯಾಕೆಂದರೆ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ಇರ್ಬೋದು, ಕೇಂದ್ರದಲ್ಲಿ ಒಂದು ಸರ್ಕಾರ ಇರ್ಬೋದು, ಆದರೆ ಅದರ ಇಂಪ್ಯಾಕ್ಟು ಯಾವ ಕಾರಣಕ್ಕೂ ಕೂಡ ಬೇರೆ ಇರಬಾರದು ಅಂತೇಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಡಿಫೈನ್ ಮಾಡಿದ್ರು. ಆದರೆ ಇವತ್ತು ಏನಾಗಿದೆ, ಆ ಡೆವಲ್ಯೂಷನ್ ಆಫ್ ಫೈನಾನ್ಸಸ್ ಥ್ರೂ ದಿ ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ತುಂಬ ಕೆಳಮಟ್ಟಕ್ಕೆ ಹೋಗಿ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ರಾಜ್ಯ ಸರ್ಕಾರ ಹಣಕಾಸು ಆಯೋಗಗಳನ್ನು ಮಾಡಿದ್ದಾರೆ. ಹಿಂದೆ ಪ್ಲಾನಿಂಗ್ ಕಮಿಷನ್ ಇತ್ತು, ಈಗ ಅದನ್ನು ನೀತಿ ಆಯೋಗ ಅಂತ ಮಾಡಿದ್ದಾರೆ. ಆ ನೀತಿ ಆಯೋಗದವರು ರಾಜ್ಯಕ್ಕೆ ಭೇಟಿ ಕೊಟ್ಟು ಆ ಹಣಕಾಸಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ರಾಜ್ಯದ ಪ್ರಯಾರಿಟೀಸ್ಗಳೇನಿದೆ ಅನ್ನೋದನ್ನು ಅಧ್ಯಯನ ಮಾಡಿ ರೆಕಮೆಂಡೇಷನ್ಸನ್ನು ಮಾಡ್ಕೊಂಡು, ಆ ರೆಕಮೆಂಡೇಷನ್ ಮಾಡುವಾಗ ಕೆಲವು ಪ್ಯಾರಾಮೀಟರ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಪಾಪ್ಯುಲೇಷನ್ ಇಟ್ಕೊಂಡಿದ್ದಾರೆ, ಫಾರೆಸ್ಟ್ ಕವರ್. ಎಲ್ಲ ಬಾರಿ ಚುನಾವಣೆಯಲ್ಲಿ ದೇವೇಗೌಡರ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ನೀವೆಲ್ಲ ಬೆಂಗಳೂರಿಗೆ ಹೋಗಿ ದೇವೇಗೌಡರು ನೋಡೋಕ್ಕಾಗ್ತಿದ್ದೀರಿ, ಹಾಸನಕ್ಕೆ ಹೋಗೋಕ್ಕಾಗ್ತದೇನ್ರಿ ಅಂತ ಯಾರು ಮಾತಾಡ್ತಿದ್ರು, ಅವರೇ ಇವಾಗ ನಂಗಾಡಿದ್ದವ್ರು ಇವಾಗ ಇವರೆಲ್ಲ ಬೇರೆಯವರು ಅಂತ. ಆದ್ದರಿಂದ ನಮ್ಮ ಸರಳವಾಗಿರ್ತಕ್ಕಂಥವ್ರು ಕೈಗೆ ಎಟುಕುವ ರೀತಿಯಲ್ಲಿ ನಮಗೆ ಬರತಕ್ಕಂಥವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಆಯ್ಕೆ ಮಾಡತಕ್ಕಂಥದ್ದು ನಮ್ಮ ಜಿಲ್ಲೆಯ ಪ್ರಗತಿಗೆ ಉತ್ತಮವಾದಂತಹ ಬೆಳವಣಿಗೆಗೆ ಸಹಕಾರ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅವರನ್ನ ಆಯ್ಕೆ ಮಾಡತಕ್ಕಂಥದ್ದು ಬಹಳ ಉತ್ತಮವಾದಂತಹ ಪುಣ್ಯದ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ಬಯಸಿ, ಹಾಗೆ ನಮ್ಮ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಇವರೆಲ್ಲ ಹೇಳ್ತಾ ಇದ್ರು, ಗ್ಯಾರಂಟಿಗಳನ್ನು ಇವರೆಲ್ಲ ಯಾರು ಮಾಡೋದಿಲ್ಲ, ಸುಳ್ಳು ಹೇಳ್ತಾರೆ ಇವರು, ಮತ್ತು ಜಾರಿ ಮಾಡೋಕ್ಕಾಗೋದಿಲ್ಲ, ಜಾರಿ ಮಾಡಿದ್ರೆ ಸರ್ಕಾರ ದಿವಾಳಿ ಆಗಿಬಿಡುತ್ತೆ, ಈ ರೀತಿ ಭಾಷಣಗಳೆಲ್ಲ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ಮೊದಲನೇ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತಕ್ಕಂಥ ಸರ್ಕಾರಿ ಆದೇಶವನ್ನು ಹೊರಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ 5 ಗ್ಯಾರಂಟಿಗಳಿಂದ ಇವತ್ತು ಹಳ್ಳಿಗಾಡಿನಲ್ಲಿ ಪ್ರತಿ ಕುಟುಂಬಕ್ಕೆ ಸರಾಸರಿ 5,000 ಹಣ ಪ್ರತಿ ತಿಂಗಳು ಬರ್ಬೋದು. ಅನ್ನಭಾಗ್ಯ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತು ಹೆಣ್ಣುಮಕ್ಕಳು ಏನು ಬಸ್ಸಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಅದರ ಹಣ ಉಳಿತಾಯ ಇರ್ಬೋದು. ಹಾಗೆಯೇ ಯುವಕರಿಗೂ ಕೂಡ ಯುವನಿಧಿ ಯೋಜನೆಗಳು ಕೂಡ ಇವತ್ತು ನಾವು 3,000 ರೂಪಾಯಿ 1,500 ರೂಪಾಯಿ ಹಣ ಕೊಡ್ತಕ್ಕಂಥ ಯೋಜನೆಗಳು, ಹೀಗೆ ಹತ್ತು ಹಲವಾರು ಸರ್ಕಾರಿ ಯೋಜನೆಗಳ ಮೂಲಕ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ 5,000 ರೂಪಾಯಿಯ ವರೆಗೆ ಸರ್ಕಾರದ ಹಣ ನೇರವಾಗಿ ಅವರಿಗೆ ಖಾತೆಗೆ ಹೋಗ್ತಕ್ಕಂಥ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈ ರೀತಿಯಲ್ಲಿ ಏನು ಬಡ ಕುಟುಂಬಗಳನ್ನು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಎಲ್ಲ ಯೋಜನೆಗಳನ್ನು ನಾವು ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ದೇವೆ. ಸುಮಾರು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ನಮ್ಮ ಜಿಲ್ಲೆಗಳ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಸುಮಾರು 90%ಗೂ ಹೆಚ್ಚು ಜನ ಮಹಿಳೆಯರ ಖಾತೆಗೆ ಇವತ್ತು ಹಣ ಸಂದಾಯ ಆಗ್ತಾ ಇದೆ. ಇಂತಹ ಒಂದು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡ್ತಕ್ಕಂಥದ್ದು ಹಳ್ಳಿಗಾಡಿನ ಕುಟುಂಬಗಳು ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ಇವೆಲ್ಲವೂ ಕೂಡ ಪೂರ್ವವಾದಂತಹ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ
ನಮ್ಮ ಪಕ್ಷದ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಹೆಮ್ಮೆ ನಮಗಿದೆ. ಯಾಕೆಂದರೆ ಇವತ್ತು ಹೆಣ್ಣು ಮಕ್ಕಳು ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಇವತ್ತು ಸಿದ್ದರಾಮಯ್ಯ ಇರಬೇಕು ಅಂತ, ಸಿದ್ದರಾಮಯ್ಯನಿಂದ ನಾವು ಇದ್ದೀವಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಸಿದ್ದರಾಮಯ್ಯನವರು ಅಂದರೆ ಯಾವ ಸರ್ಕಾರ ಏನು ಅಂತ ಗೊತ್ತಾಗ್ತದೋ ಆಗೋದಿಲ್ಲ, ಗೊತ್ತಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಧರ್ಮಸ್ಥಳದಲ್ಲಿ ಹೋಗಿ ಅವರೇ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಾರೆ. ಎಷ್ಟು ಮುಕ್ತ ಹೆಣ್ಣು ಮಕ್ಕಳಿದ್ದಾರೆ ಅಂತಕ್ಕಂಥದ್ದಕ್ಕೆ ಈ ರೀತಿಯ ಸೌಲಭ್ಯಗಳಿಂದ ಅವರಿಗೆ ಏನು ಅನುಕೂಲಗಳಾಗಿದ್ದಾವೆ, ಆ ಅನುಕೂಲಗಳಿಗೆ ಅವರು ಒಂದು ಅವರ ಒಂದು ಬರಣೆ ಮತ್ತು ಆ ಒಂದು ರೀತಿಯಲ್ಲಿ ಅವರಿಗೆ ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂಥ ಒಂದು ರೀತಿ ಅಂತೇಳಿ ನಾನು ಅವ್ರನ್ನ ಕೂಡ ಭಾವಿಸಿದ್ದೇನೆ. ಆದ್ದರಿಂದ ಹೆಚ್ಚು ಮಾತನಾಡಲಿಕ್ಕೆ ಅವರು ಇಂದು ನಮ್ಮ ಮೊದಲನೇವರು ಮಾತಾಡೋರಿದ್ದಾರೆ. ಆನಂತರ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಜನರು ಯೋಚನೆ ಮಾಡ್ತಾರೆ. ಆದ್ದರಿಂದ ಈಗ ಈ ಒಂದು ಚುನಾವಣೆಯಲ್ಲಿ ಅವರು ಮಾಡ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಆ ಪಕ್ಷದ ಅಭ್ಯರ್ಥಿಗಳನ್ನು ಬರೀ ತುಮಕೂರಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ನಾವು ಸೋಲಿಸಿದಾಗ ಮಾತ್ರ ಅವ್ರಿಗೆ ಅರಿವಾಗ್ತದೆ. ಯಾಕಪ್ಪ ಈ ರೀತಿ ಆಯಿತು ಅಂತ ಹೇಳಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಜನರ ಆಕ್ರೋಶ ಇದೆ ಇರ್ತಕ್ಕಂಥದ್ದನ್ನು ಅವರಿಗೆ ಮನದಟ್ಟು ಮಾಡಬೇಕು. ಆ ಮನದಟ್ಟು ಮಾಡತಕ್ಕಂಥ ಅವಕಾಶ ಈ ಚುನಾವಣೆ ಮೂಲಕ ಇಲ್ಲಿ ಮತದಾನದ ಮೂಲಕ ನಾವು ಅವರಿಗೆ ತೋರಿಸ್ತಕ್ಕಂಥದ್ದು ಅತಿ ಅವಶ್ಯ ಅಂತ ಹೇಳಿ ನಾನು ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ನಾನು ಪ್ರಸ್ತಾಪ ಮಾಡಬೇಕು. ಈ 75 ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಏನು ಆರ್ಟಿಕಲ್ 32 ಅಡಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದೇ ಪ್ರಥಮ ಬಾರಿ. ಎಲ್ಲದರೂ ಬೇರೆ ಕಾರಣದಿಂದ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಾವು ಕೂಡ ಬರಗಾಲದ ನಿರ್ವಹಣೆಯಲ್ಲಿ ಏನು ನಮಗೆ NDRF ಕಾಯ್ದೆ ಅಡಿನಲ್ಲಿ ಬರಬೇಕಾದಂತಹ ಸೌಲಭ್ಯಗಳಿತ್ತು ನಮ್ಮ ರಾಜ್ಯದ ಜನರಿಗೆ, ಆ ಸೌಲಭ್ಯಗಳನ್ನು ಇವರು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಕಾನೂನಿನ ಮೊರೆಯನ್ನು ಹೋಗಿರ್ತಕ್ಕಂಥದ್ದು ರಾಷ್ಟ್ರದ ಇತಿಹಾಸದಲ್ಲಿ ಇದೇ ಪ್ರಥಮ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಗವರ್ನರ್ಗಳನ್ನು ಉಪಯೋಗಿಸ್ಕೊಳ್ಳಿ. ಬಹಳಷ್ಟು ರಾಜ್ಯಗಳಲ್ಲಿ ಗವರ್ನರ್ಗಳು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಸಚಿವ ಸಂಪುಟ ಏನು ತಯಾರು ಮಾಡಿಕೊಟ್ಟಂತಹ ಭಾಷಣದ ಪ್ರತಿಗಳಿದ್ದರೆ ಅದನ್ನು ಮಾತ್ರ ಓದಿ, ಅವರಿಗೆ ಯಾವುದೇ ರೀತಿಯ ಸ್ವತಂತ್ರವಾದ ಅಭಿಪ್ರಾಯವನ್ನು ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಸಂಪ್ರದಾಯದಲ್ಲೂ ಅವಕಾಶ ಇಲ್ಲ. ಹಿಂದೆ ಸುಮಾರು 69-70 ದಶಕದಲ್ಲಿ ಒಂದೇ ಒಂದು ಜ್ಯೋತಿ ಬಸು ಅವರ ಸರ್ಕಾರದಲ್ಲಿ ಧರ್ಮವೀರ ಗೌರ್ನರ್ ಇದ್ದಾಗ ಮಾತ್ರ ಈ ರೀತಿಯ ಒಂದು ಸಂಗತಿಗಳು ನಡೆದಿತ್ತು. ಈಗ ಕೇರಳದಲ್ಲೂ ಗೌರ್ನರ್ ಓದೋದಿಲ್ಲ, ತಮಿಳ್ನಾಡಲ್ಲೂ ಕೂಡ ಓದೋದಿಲ್ಲ. ತಮಿಳ್ನಾಡಿನಲ್ಲಿ ಒಬ್ಬ ಸಚಿವನ್ನ ಸಮಾಲೋಚನೆ ಪೋಸೋದಿಲ್ಲ ಅಂತ ಹೇಳಿ ಉದ್ದಟತನವನ್ನ ಈ ಗೌರ್ನರ್ಗಳು ಮಾಡ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳಿದ್ರೆ ಇದು ಮುಂದೆ ಫೆಡರಲ್ ವ್ಯವಸ್ಥೆಗೆ ಅಪಾಯದ ದಿಕ್ಸೂಚಿ. ಇದು ಫೆಡರಲ್ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಗೆ ಅಪಾಯದ ದಿಕ್ಸೂಚಿಯ ಕ್ರಮಗಳನ್ನು ಗವರ್ನರ್ ಮೂಲಕ ಇರ್ಬೋದು, ನಮ್ಮ ರಾಜ್ಯಗಳಿಗೆ ದಕ್ಷಿಣದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಗಂಡಾಂತರವನ್ನು ಈ ದೇಶದ ಫೆಡರಲ್ ವ್ಯವಸ್ಥೆಗೆ ಬರುತ್ತೆ ಅಂತಕ್ಕಂಥದ್ದನ್ನು ನಾನೆಲ್ಲ ಗಮನಿಸ್ಬೇಕು. ಆದಾಗ ಏನೇ ಇದ್ರೂ ಕೂಡ ನಾವು ಈ ಒಂದು ಚುನಾವಣೆಯಲ್ಲಿ ನಾವು ನಮ್ಮ ಅಭ್ಯರ್ಥಿ ಏನಿದ್ದಾರೆ ಅವರು ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಉತ್ತಮವಾದಂತಹ ಭಾಗವಹಿಸುವಿಕೆಯನ್ನು ನಮ್ಮ ರಾಜ್ಯದ ಜನರ ನಮ್ಮ ಜಿಲ್ಲೆಯ ಜನರ ಹಿತವನ್ನು ಕಾಪಾಡಲಿಕ್ಕೆ ಬಹಳವಾಗಿ ಶ್ರಮಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಆದ್ದರಿಂದ ಹೆಚ್ಚು ಅವರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೂಡ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಗೊತ್ತಿದೆ ಅವರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ, ಒಮ್ಮೆ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಸುಮಾರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದಲೇ ಶಾಸಕರು, ಕಾಂಗ್ರೆಸ್ ಪಕ್ಷದಿಂದಲೇ ಲೋಕಸಭಾ ಸದಸ್ಯರು, ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ.
ಆದ್ದರಿಂದ ಈ ಒಂದು ಜಿಲ್ಲೆಯ ಎಲ್ಲ ಭಾಗದ ಸಮಸ್ಯೆಗಳ ಅರಿವಿದೆ. ಅದರ ಜೊತೆಯಲ್ಲಿ ಎಲ್ಲ ಜನರ ಜೊತೆ ಅವರ ಒಂದು ಅಭ್ಯುದಯಕ್ಕೆ ಶ್ರಮಿಸತಕ್ಕಂಥ ಮನಸ್ಥಿತಿ ಇದೆ. ಇಂತಹ ಒಬ್ಬ ಉತ್ತಮ ಸರಳ ಸಜ್ಜನ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರದ ಜನರ ಸದೈವ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಅಂತಹ ಒಬ್ಬ ಉತ್ತಮ ವಾಗ್ಮಿ, ಉತ್ತಮ ನಡವಳಿಕೆ, ನ್ಯಾಯಾಧೀಶ ಕೆಲಸ ಮಾಡಿದ್ದೆ, ಇಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಆ ಮೂಲಕ ನಮ್ಮ ಕ್ಷೇತ್ರದ ಜನರ ಜನರು ಮತದಾರರು ಕೀರ್ತಿವಂತರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಅಪಪ್ರಚಾರಗಳು ಬಹಳ ಮಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಅಂದರೆ ಗೂಳೂರಿನ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜ್ವರೆಗೂ ಅವತ್ತಿನ ಕ್ಷೇತ್ರ ಅದು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಅಂತ ಇಡೀ ಜಿಲ್ಲೆಯ ಭೌಗೋಳಿಕ ಚಿತ್ರಣವನ್ನು ಅತ್ಯಂತ ಸಮರ್ಥವಾಗಿ ನಾನು ಬಲ್ಲವನಾಗಿದ್ದೇನೆ. ಜಿಲ್ಲೆಯಲ್ಲಿ ರೀಜನಲ್ಲು ಸಮಸ್ಯೆಗಳು ಇದೆ ಅಂದರೆ ನಿಮಗೆ ಮಧುಗಿರಿನಲ್ಲಿ ಕಡಲೆಕಾಯಿದು ಬೆಳೆ ಸಮಸ್ಯೆ ಇದೆ, ತಿಪ್ಪೂರಿನಲ್ಲಿ ಕೊಬ್ಬರಿ ಬೆಳೆ ಸಮಸ್ಯೆ ಇದೆ, ತುಮಕೂರು ಗ್ರಾಮಾಂತರದಲ್ಲಿ ಈ ಭಾಗದಲ್ಲಿ ರಾಗಿ ಸಮಸ್ಯೆ ಇದೆ, ತಿರ್ಗಾ ಬುಕ್ಕಪುಟ್ಟ ಸಿರಾ ಹೋಗಲಿ ಅಂತ ಬುಕ್ಕಪಟ್ಟಣದಲ್ಲಿ ಕೂಡ ಬಂದು ಮತ್ತೊಮ್ಮೆ ಕಡಲೆಕಾಯಿ ಬೆಳೆ ಸಮಸ್ಯೆ ಇದೆ. ನಿಮಗೆ ಗುಬ್ಬಿ ಮತ್ತು ಈ ಭಾಗದಲ್ಲಿ ಧ್ರುವಕೆರೆ ಭಾಗದಲ್ಲಿ ಚಿರತೆ ಸಮಸ್ಯೆ ಇದೆ, ಮಧುಗಿರಿ ತಾಲೂಕು ಕೊಡಗೆರೆ ಆ ಭಾಗದಲ್ಲಿ ಕರಡಿ ಸಮಸ್ಯೆ ಇದೆ. ಅಂದರೆ ಇಲ್ಲಿ ಸಮಸ್ಯೆಗಳು ಬೇರೆ ಬೇರೆ ತಾಲೂಕಿಗೆ ಸಂಬಂಧಪಟ್ಟಂತೆ ವಿರೋಧವಾಗಿದೆ. ಜನರ ಒಂದು ಅವರ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಅವ್ರ ಭಾವನೆಗಳು ಕೂಡ ಒಂದೊಂದು ತಾಲೂಕು ಕೂಡ ವಿಭಿನ್ನವಾಗಿದೆ. ಅದಕ್ಕೆ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ವಿವಿಧ ಭಾಗಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ನಾನು 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. 5 ವರ್ಷಗಳಲ್ಲಿ ಈಗಾಗಲೇ ನಮ್ಮ ನಾಯಕರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ. ನಿಮಗೆ ಮಹದಾಯಿ ವಿಚಾರವನ್ನು ಮಾಡ್ತೀನಿ, ಮೇಕೆದಾಟು ವಿಚಾರನೂ ಕೂಡ ನಾನು ಪಾರ್ಲಿಮೆಂಟಲ್ಲಿ ಗ್ಯಾರಂಟಿ ಮಾಡ್ತೀನಿ. ಮತ್ತು ಅದೇ ರೀತಿ ಕೊಬ್ಬರಿ ಬೆಂಬಲ ಬೆಲೆ ಇರ್ಬೋದು, ರೈತರ ಆತ್ಮಹತ್ಯೆ ಇರ್ಬೋದು, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇರ್ಬೋದು, HMT ಕಾರ್ಖಾನೆ ಮುಚ್ಚತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾನು ಲೋಕಸಭೆಯಲ್ಲಿ ನಾನು ಸಮಸ್ಯೆನ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಲೋಕಸಭೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಇರ್ತಕ್ಕಂಥ ಒಂದು ಸದನ, ಅದು ನಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಏಕೈಕ ಸಾಧನ. ನೀವು ಅಸೆಂಬ್ಲಿನಲ್ಲಿ ಬೇರೆ ಚರ್ಚೆ ಮಾಡ್ಬೋದು, ಆದರೆ ಲೋಕಸಭೆಯಲ್ಲಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇರ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಸದನ ಅದು, ಅದ್ಮೇಲೆ ಅಸ್ತ್ರ. ಹಾಗಾಗಿ ಲೋಕಸಭಾ ಸದಸ್ಯರು ಅತ್ಯಂತ ಕ್ರಿಯಾಶೀಲರಾಗಿ ಜಿಲ್ಲೆ ಮತ್ತು ರಾಜ್ಯದ ಸಮಸ್ಯೆಗಳ ಜೊತೆಗೆ ದೇಶದ ಅನೇಕ ವಿಚಾರಗಳನ್ನು ಕೂಡ ನಾವು ಅಲ್ಲಿ ಚರ್ಚೆ ಮಾಡಬೇಕು. ಉದಾಹರಣೆಗೆ ಕೇಂದ್ರದ ಬೇನಾಮಿ ವ್ಯವಹಾರಗಳ ಕಾಯ್ದೆ ಅಂತ ಒಂದು ನಾವು ಬಹಳ ಪ್ರಮುಖವಾದಂಥ 16ನೇ ಲೋಕಸಭೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಕಾಯ್ದೆಯನ್ನು ನಾವು ರೂಪಿಸ್ತೇವೆ. ಅಂಥವು ಸುಮಾರು ಕಾಯ್ದೆಗಳನ್ನು ರೂಪಿಸಿದ್ದೀವಿ, ಆದರೆ ಅದು ಒಂದು ಅತ್ಯುತ್ತಮವಾದಂಥ ಒಂದು ಬಹಳ ಪ್ರಬಲವಾದಂಥ ಒಂದು ಕಾಯ್ದೆ ಅಲ್ಲಿನ ಅರುಣ್ ಜೇಟ್ಲಿ ಅವರು ಆರ್ಥಿಕ ಸಚಿವರಾಗಿ ಅದನ್ನು ಮಂಡನೆ ಮಾಡಿದ್ದರು. ಆ ಕಾಯ್ದೆಗೆ ನಾನು ಮೊತ್ತ ಮೊದಲನೇ ಬಾರಿ ಸಂಸದರಾಗಿದ್ದರೂ ಕೂಡ ಆ ಕಾಯ್ದೆಗೆ ಈ ಒಂದು ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಲೋಕಸಭೆಯಲ್ಲಿ 543 ಸಂಸದರ ಪರವಾಗಿ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಅಂದರೆ ದೇಶದ ಸಮಸ್ಯೆ, ಹೀಗೆ ದೇಶ ರಾಜ್ಯ ಮತ್ತು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನೂರಾರು ಸಲ ನಾನು ಆ ಲೋಕಸಭೆಯಲ್ಲಿ ಸರ್ಕಾರದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಕೆಲಸ ಮಾಡ್ತೀನಿ. ಲೋಪ ಏನಿದೆ ಅಂತ ನನ್ನ ಪ್ರಶ್ನೆ ಅಂದರೆ, ಈಗ ಮಾನ್ಯ ನಾಯಕರು ಹೇಳಿದ್ರು ನಮಗೆ ಅಪ್ಪರ್ ಭದ್ರಾಗೆ 5,000 ಕೋಟಿ ರೂಪಾಯಿನ ಅನೌನ್ಸ್ ಮಾಡಿದ್ರು. 5,000 ಕೋಟಿ ರೂಪಾಯಿ ಅನೌನ್ಸ್ ಆದರೆ ಇದುವರೆಗೂ ಕೂಡ ಒಂದು ಅದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಕೈಗೊಳ್ತೀವಿ ಅಂತ ಅಂದರು ಸೆಂಟ್ರಲ್. ಆದರೆ ಇದುವರೆಗೂ ಕೂಡ ಒಂದು ಧ್ವನಿನೂ ಕೂಡ ಕೇಂದ್ರದಲ್ಲಿ ಮಂಡನೆ ಆಗಲಿಲ್ಲ. ಇದ್ರ ಬಗ್ಗೆ ಕೇಳಬೇಕಾಗಿತ್ತು, ಯಾಕೆ ಈ 5,000 ಕೋಟಿ ರೂಪಾಯಿನ ನೀವು ಅನೌನ್ಸ್ ಮಾಡಿರಿ, ಇದುವರೆಗೂ ಒಂದು ಬಿಡಿಗಾಸು ಬಿಡುಗಡೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟದ್ರು ವಿಶೇಷವಾಗಿ ಅವರು ಪ್ರಸ್ತಾಪ ಮಾಡಬೇಕಾಗಿತ್ತು. ಇವರೇ ಬೆಳೆಗೆ ಬೆಂಬಲ ಬೆಲೆ ಬಗ್ಗೆ ನಾನು ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ದೀನಿ. ತೊಗರಿ ಬೆಳೆ
ತೊಗರಿಗೆ ಬೆಂಬಲ ಬೆಲೆ ಬಹಳ ಬೇಡಿಕೆ ಇರ್ತಕ್ಕಂಥದ್ದು ನಮಗೆ ಗುಲ್ಬರ್ಗ ಮತ್ತು ಯಾದಗಿರಿ ಆ ಭಾಗದಲ್ಲಿ. ಆದರೆ ಅದ್ರ ಬಗ್ಗೆಯೂ ಕೂಡ ನಾನು ಪ್ರಸ್ತಾಪ ಮಾಡ್ತೀನಿ. ಹಾಗಾಗಿ ಮತ್ತೆ ನಾವು ನಮ್ಮ ರಾಜ್ಯದ ಸಮಸ್ಯೆಗಳನ್ನ, ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ನಾವು ಅಲ್ಲಿ ಪ್ರಸ್ತಾಪ ಮಾಡಕ್ ಹೋಗ್ರಿ, ಕೇಂದ್ರದ ಮೇಲೆ ಒತ್ತಡ ತರಕ್ ಹೋಗ್ತೇವೆ. ನಿಮಗೆ ಒಂದು ಅಡ್ವಾಂಟೇಜ್ ಏನಿದೆ, ನಾವು ಲೋಕಸಭೆಯಲ್ಲಿ ಏನ್ ವಿಚಾರ ಮಂಡನೆ ಮಾಡ್ತೀವಿ ತಕ್ಷಣ ಆ ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ, ಇಲಾಖೆಯ ಕಾರ್ಯದರ್ಶಿಗಳಿಗೆ ಮತ್ತೆ ಆ ಡಿಪಾರ್ಟ್ಮೆಂಟ್ ಕೊಟ್ಟೋಗುತ್ತೆ ವಿಚಾರ. ತಕ್ಷಣ 10-12 ದಿನಗಳಲ್ಲಿ ನಮ್ಗೆ ಅದ್ರ ಬಗ್ಗೆ ಉತ್ತರ ಬರುತ್ತೆ. ಎಲ್ಲಿದೆ ಈ ಯೋಜನೆ, ಏನಾಗಿದೆ, ಏನ್ ಸಮಸ್ಯೆ ಇದೆ, ಅದನ್ನೆಲ್ಲರೂ ಕೂಡ ನಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟು ಡಿಸ್ಕಸ್ ಈಚ್ ಅಂಡ್ ಎವ್ರಿ ಮ್ಯಾಟರ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಹಾಗಾಗಿ ಅದನ್ನ ಬಹಳ ಸಮರ್ಥವಾಗಿ ಮಾಡ್ತೀವಿ. ಅಂಡ್ 5 ವರ್ಷದಲ್ಲಿ ನಿಮ್ದು ಒಂದು ಉದಾಹರಣೆಗೆ ಎಚ್ಎಫ್ಟಿ ಕಾರ್ಖಾನೆ ಸಂಸದರಾಗೋದಕ್ಕೆ ಅದು ಉಚ್ಚ ಹಂತಕ್ಕೆ ಬಂದ್ಬಿಟ್ಟಿತ್ತು. ನಾನು ಸಂಸದರಾದ ತಕ್ಷಣ ನಾನು ಭೇಟಿ ಕೊಟ್ಟೆ. ಭೇಟಿ ಕೊಟ್ಟರೆ ಇಟ್ಸ್ ಅನ್ಫಾರ್ಚುನೇಟ್, ನಾವು ಇವಾಗ ರಂಗಪ್ಪನವರು ಮಾಡಿದಂಥ ಆ ಒಂದು ಹೋರಾಟ ಮಾಡಿ ಬಂದಂಥ ಸಂಸ್ಥೆ ಹಣಕ್ಕೆ ಮುಂಚೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಅದು ಅನಿವಾರ್ಯ ಆಯಿತು, ಉಜ್ಜಲೇಬೇಕಾದಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನಾನು ಐ ಫಾಟ್ ಟೂತ್ ಅಂಡ್ ನೈಫ್. ನೀವು ಅದು 120 ಎಕರೆ ಬಹಳ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಸ್ವತ್ತು ಇವತ್ತು ಜನಗಳ ಜೊತೆ ಉಳ್ಕೊಂಡಿದೆ. ಅದಷ್ಟೇ ಅಲ್ಲ, ನನ್ನ ಅವಧಿಯಲ್ಲೇ ಅದಕ್ಕೆ ಇಸ್ರೋಗೆ ಕೊಡಿಸಿ ನಾನು ಇವತ್ತು ಅವ್ರೇನು ಹಿಂದಿನ ಅರುಣ್ ಜೇಟ್ಲಿ ಅವರು ಅವತ್ತು ಬಹಳ ಅದನ್ನು ಅತ್ಯಂತ ಬಹಳ ಇದು ಮಾಡಿ ನಮಗೆ ಸಪೋರ್ಟ್ ಮಾಡಿ ಅದನ್ನು ಇಸ್ರೋಗೆ ಕೊಡ್ತಕ್ಕಂಥ ಕೆಲಸ ಮಾಡುವ ಆ ಇಸ್ರೋ ನನಗೇನು ಪ್ರೈಡ್. ಇಸ್ರೋ ನಮಗೆ ತುಮಕೂರಿಗೆ ಕಾಲಿಟ್ಟಿದ್ದಾರೆ, ವಿಶ್ವ ಭೂಪಟದಲ್ಲಿ ನಮ್ಮ ತುಮಕೂರು ಅದು ಕಾಣಿಸ್ಕೊಳ್ತದೆ ಅನ್ನೋ ದೃಷ್ಟಿಯಿಂದ ಇಸ್ರೋ ಬಂತು. ಇಸ್ರೋ ಬಂದಿದ್ದ ಅಷ್ಟೇ ಅಲ್ಲ, ನಾನು ಸಂಸದನಾಗಿದ್ದಾಗಲೇ ಅದ್ರ ಶಂಕುಸ್ಥಾಪನೆ ಕೂಡ ಡಾಕ್ಟರ್ ಶಿವನ್ ಚೇರ್ಮನ್ ಆಫ್ ಇಸ್ರೋ ಮಾಡ್ದವ್ರನ್ನ. ಅದ್ರ ಜೊತೆ ಜೊತೆಗೆ ನಾನು ಸಂಸದನಾಗಿದ್ದ ಸಂದರ್ಭದಲ್ಲೇ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರಫುಲ್ಲ ಟ್ಯಾಂಕರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ರೆಡಿಯಾಗಿದೆ. ನಾನು ಇತ್ತೀಚೆಗೆ ಭೇಟಿ ಮಾಡಿ ಆ ಇಸ್ರೋ ಅಧ್ಯಕ್ಷನ ಕೇಳಿದಾಗ March-April ಅದರ ಉದ್ಘಾಟನೆ ಆಗುತ್ತೆ ಅಂತ ಹೇಳಿದೆ. ನಾನು ಯಾಕೆ ಈ ಮಾತು ಹೇಳಿದ್ರೆ ಒಂದು ಅವಧಿನಲ್ಲೇ 5 ವರ್ಷಗಳ ಅವಧಿನಲ್ಲಿ ಈ ರೀತಿ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಕಮಿಟ್ಮೆಂಟ್ ಬೇಕು, ಭದ್ರತೆ ಇರಬೇಕು. ಪಾಸ್ಪೋರ್ಟ್ ಆಫೀಸ್ ಬರುತ್ತೆ ಮತ್ತೆ ಇದು ನಾನು ಮೊದಲನೇ ಹಂತದಲ್ಲಿ ನಮಗೆ ತುಮಕೂರು ಸ್ಮಾರ್ಟ್ ಸಿಟಿ ಸೇರಲಿಲ್ಲ. ನಾನು ಗಲಾಟೆ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ, ವೆಂಕಯ್ಯ ನಾಯ್ಡು ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಾನು ಫೈಟ್ ಮಾಡಿದೆ. ಸರ್, ತುಮಕೂರು ಈಸ್ ಗೋಯಿಂಗ್ ಆಸ್ ಅನ್ ಆಲ್ಟರ್ನೇಟಿವ್ ಸಿಟಿ ಟು ಬ್ಯಾಂಗ್ಳೂರ್. ಟು ಈಸ್ ಔಟ್ ಪ್ರೆಷರ್ ಆನ್ ಬ್ಯಾಂಗ್ಳೂರ್, ಇಟ್ ಈಸ್ ನೆಸೆಸರಿ, ಇಟ್ಸ್ ಇಮಿನೆಂಟ್, ಯು ಶುಡ್ ಡೆವಲಪ್ ತುಮಕೂರು ಆಸ್ ಅನ್ ಆಲ್ಟರ್ನೇಟಿವ್ ಸಿಟಿ. ಇಲ್ಲಾಂತಂದ್ರೆ ನಿಮ್ ಬೆಂಗಳೂರು ಬಹಳ ಯು ಕ್ಯಾನಾಟ್ ಸಸ್ಟೈನ್ ದಿ ಪ್ರೆಷರ್. ಅದಕ್ಕಾಗಿ ನೀವು ತುಮಕೂರಿನ ಸ್ಮಾರ್ಟ್ ಸಿಟಿ ಮಾಡೋದು ಅಷ್ಟೇ ಅಲ್ಲ, ತುಮಕೂರಿನ ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ನಗರವಾಗಿ ಬೆಂಗಳೂರಿಗೆ ನೀವು ಅಭಿವೃದ್ಧಿ ಪಡಿಸಲೇಬೇಕಂತ ಅನಿವಾರ್ಯತೆ ಇದೆ ಅಂತ ಅನ್ನೋ ಮಾತನ್ನ ಅದು ಹೇಳಿದೆ. ಅದಕ್ಕೆ ಪೂರ್ವವಾಗಿ ನಮ್ಮ ನಾಯಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ಅದು ಬೆಂಗಳೂರಿಂದ ತುಮಕೂರು ನಡುವೆ ಮೆಟ್ರೋ ಆಗಬೇಕು ಅಂತ ಅನ್ನೋದನ್ನ ಈಗಾಗಲೇ ಪೂರ್ವವಾಗಿ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಆಗ್ತಾ ಇದೆ. ಬಜೆಟ್ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ವಿ ನೀಡ್ ದಿ ಸಪೋರ್ಟ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ. ಸಂಬಡಿ ಶುಡ್ ಟೇಕ್ ಇನಿಷಿಯೇಟಿವ್ ಅಂಡ್ ಪುಟ್ ಮೋರ್ ಪ್ರೆಷರ್ ಆನ್ ಯೂನಿಯನ್ ಗವರ್ಮೆಂಟ್ ಆಲ್ಸೋ. ದಟ್ ಇಸ್ ವೈ ಅನ್ ಎಫೆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಸ್ ರಿಕ್ವೈರ್ಡ್ ಹಿಯರ್. ಅದರಿಂದ ಇಂಥದ್ದು ಜೊತೆ ಜೊತೆಗೆ ಒಂದು ನ್ಯಾಷನಲ್ ಹೈವೇ ನಾನು 106 ಡೆವಲಪ್ಮೆಂಟ್ ಆಗ್ತಾ ಇದೆ ಫೋರ್ ಲೈನು. ನನ್ನ ಕಾಲದಲ್ಲಿ ನಂತಾನೆ ಶಂಕುಸ್ಥಾಪನೆ ನಮ್ಮ ಅಂದಿನ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಂದ ಕರ್ಕೊಂಡೋಗಿ ನಾವು ಕಿಪ್ರಾಣಿ ಕ್ರಾಸ್ನಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ಅದು ಒಂದು ಹಂತಕ್ಕೆ ಬಂದಿದೆ, ಅಷ್ಟು ಮುಗಿಬೇಕಾಗಿತ್ತು. ಅದು ಹೇಳ್ತೇನೆ, ಅನ್ಫಾರ್ಚುನೇಟ್ಲಿ ಅದು ಕನ್ಸರ್ನ್ಡ್ ಆಫೀಸರ್ಸ್ ಮೀಟಿಂಗ್ ಕಂದು ಪ್ರೆಷರ್ ಹಾಕಬೇಕಾಯ್ತು, ಹಾಕಿಲ್ಲ. ಓಕೆ, ಸಾಗರ್ ಇಸ್ ಗೋಯಿಂಗ್ ಆನ್ ಲಿಂಗರಿಂಗ್ ಪ್ರಾಜೆಕ್ಟ್ ಆಗಿದೆ. ಅದೇ ರೀತಿ ತುಮಕೂರು ರಾಯದುರ್ಗ ನಾವು ಈಗಾಗಲೇ ರೈಲ್ವೆ ಸ್ಟೇಷನ್ಗೆಲ್ಲ ಪೂಜೆ ಮಾಡಿತ್ತು, ಕೆಲಸ ನಡೀತಾ ಇತ್ತು, ನಿಮ್ಮನ್ನು ಕರ್ಕೊಂಡೋಗೆಲ್ಲ ತೋರಿಸಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ದಟ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಲಿಂಗರಿಂಗ್ ಪ್ರಾಜೆಕ್ಟ್. ಈಕ್ವಲಿ ತುಮಕೂರು ದಾವಣಗೆರೆ ರೈಲ್ವೆ ಪ್ರಾಜೆಕ್ಟು ಅದೇ ರೀತಿ ಆಗಿದೆ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಈ 5 ವರ್ಷಗಳ ಲೋಕಸಭಾ ಸದಸ್ಯನಾಗಿ ಅದು ಓನ್ಲಿ ಪರ್ಫಾರ್ಮಿಂಗ್ ಆನ್ ಫ್ಲೋರ್ ಆಫ್ ದಿ ಹೌಸ್, ಈವನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇನ್ ತುಮಕೂರು ನಾನು ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಾನು ನಿರೀಕ್ಷೆ ಮೇಲೆ ಮಾಡಿದ್ದೀನಿ ಅಂತ ಆತ್ಮಸ್ಥೈರ್ಯ ಇದೆ. ಅದಕ್ಕಾಗಿ ಮತ್ತೊಂದು ಅವಕಾಶವನ್ನು ನಾನು ಕೇಳ್ತಾ ಇದ್ದೀನಿ. ಇದಷ್ಟೇ ಅಲ್ಲ, ನಾನು ನೇರವಾಗಿ ಜನಗಳ ಹತ್ರ ಹೋಗಿದ್ದೀನಿ. ನಾನು ಐ ನಾಟ್ ಆಸ್ಪೆಕ್ಟ್ ಪೀಪಲ್ ಟು ಕಮ್ ಟು ಮೀ, ಐ ಹ್ಯಾವ್ ಗಾನ್ ಟು ದಿ ಪೀಪಲ್. ಈ ಜಿಲ್ಲೆಯ ಮೂಲೆ ಮೂಲೆ ಹಳ್ಳಿಗೂ ಪ್ರತಿಯೊಂದು ಬಹುತೇಕ ಹಳ್ಳಿಗಳಿಗೆ ಅಲ್ಲಿಗೆ ನಾನೇ ಭೇಟಿ ಕೊಟ್ಟು ಜನಗಳ ಹತ್ರ ಹೋಗಿ ಅವ್ರ ಸಮಸ್ಯೆಗಳನ್ನ ಹತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡಿದ್ದೀನಿ. ಹಾಗಾಗಿನೆ ತುಮಕೂರು ಗ್ರಾಮಾಂತರಕ್ಕೆ ನಾನು ಈಗೇನಿದೆ ತುಮಕೂರು ಕೂಳೂರು ಕೆರೆ ಸಿದ್ಧಗಂಗಾ ಕಾಲೇಜ್ವರೆಗೂ ನಾನು MLA ಆಗಿದೆ. ನಾನು ವಾಸ ಎಪ್ಪೂರು ಮನೇಲಿ ಇದ್ದೀನಿ, ನೀವೆಲ್ಲ ಬೇಕಾದಷ್ಟು ಬಂದಿದ್ದೀನಿ. ನನ್ನ ಮೇಲೇ ಇನ್ನೂ ಹೊರಗಡೆ ಇರುತ್ತೆ, ತುಮಕೂರು ಜಿಲ್ಲೆ ಹುಟ್ಟಿದ್ದೀನಿ, ತುಮಕೂರು ಜಿಲ್ಲೆ ಬೆಳೆದಿದ್ದೀನಿ, ನಾನು ತುಮಕೂರು ಜಿಲ್ಲೆಯಲ್ಲಿ ಪ್ರತಿನಿಧಿಸಿದ್ದೀನಿ ಆಸ್ MLA, ಫರ್ಗೆಟ್ ಅಬೌಟ್ ಆಸ್ MP, ಈವನ್ ಆಸ್ MLA. ಅದರಿಂದ ನೀವು
ಅಪ್ರಭುತವಾದಂತ ಹೇಳಿಕೆಗಳನ್ನ ಕೊಟ್ಟು ಈ ತರ ಮಾಡಕ್ ಹೋಗಿ ನಿಮ್ಮ ಮೇಲೆ ಹೆಚ್ಚಿದ್ರೆ ನಿಮ್ಗೆ ಶಕ್ತಿಯನ್ನ ನೀವು ಕೇಳಿ. ಅದರಿಂದ ನಾನು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಈ ಬಾರಿ ನನಗೊಂದು ಅವಕಾಶ ಕೊಡಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ತುಮಕೂರು ಡಿಸ್ಟಿಕ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ದಿ ಡಿಸ್ಟಿಕ್. ಅದರಿಂದ ನಮಗೆ ನಮ್ಮ ಪಕ್ಷಕ್ಕೆ ನೀವು ದಯಮಾಡಿ ಶಕ್ತಿ ಕೊಡಬೇಕು. ಒಂದೇ ಒಂದು ಮಾತೇ ನಾನು ಮಾಡ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಪಕ್ಷ ಇವತ್ತು ಅತ್ಯಂತ ಬಹಳ ಸದೃಢವಾಗಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದೆ, ನಮ್ಮ ಪಕ್ಷನೂ ಕೂಡ ಬಹಳ ಸದೃಢವಾಗಿ ನಡೀತಾ ಇದೆ. ಹಾಗಾಗಿ ನನ್ನನ್ನು ನಮ್ಮ ನಾಯಕರುಗಳನ್ನು ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅದರಿಂದ ನನ್ನ ಮನವಿ, ನನಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಕೇಳ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಮುದ್ದ ಹನುಮೇಗೌಡ, ಗೋಪಿ ಶಾಸಕ ಎಸ್ ಆರ್ ಶ್ರೀನಿವಾಸ, ರಫೀಕ್ ಅಹಮದ್, ಆರ್ ರಾಮಕೃಷ್ಣ, ಶಫಿ ಅಹಮದ್, ಇಕ್ಬಾಲ್ ಅಹಮದ್, ಚಂದ್ರಶೇಖರ್ ಗೌಡ, ವಾಲಿಚಂದ್ರಯ್ಯ ಮುಂತಾದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.